आचार्यपवनोऽस्माकम् आचार्याणि च भारती देवो नारायण श्रीशः देवी मंगलदेवता श्रीमदाचार्यरु कृष्णननु स्थापिसुवाग अच्छल दयोदय केवल भक्तर मेले करुणे अवरिगे ई मूर्ति अगत्य इल्ल ಎಲ್ಲ ಕಡೆ ಭಗವಂತನನ್ನು ಕಾಣುವರು ಆಚಾರ್ಯರು ಅವರಿಂದ ಮೂರ್ತಿ ಅಲ್ಲಿ ಭಗವಂತನನ್ನು ಕಾಣುವ ಅಗತ್ಯವೇ ಇಲ್ಲ ಸುಮಧ್ವ ವಿಜಯದಲ್ಲಿ ಶ್ರೀಮದ್ ಆಚಾರ್ಯರು ಸನ್ಯಾಸವನ್ನು ಸ್ವೀಕಾರ ಮಾಡುವಾಗ ಅದಕ್ಕಾಗಿ ಹೋಗ್ತಾ ಇದ್ದಾರೆ ಪಯಣ ಮಾಡ್ತಾ ಇದ್ದಾರೆ ದಾರಿಯಲ್ಲಿರುವ ಬಂಡೆಕಲ್ಲು ಮರ ಗಿಡಗಳಿಗೆ ನಮಸ್ಕರಿಸ್ತಾ ಇದ್ದರು ಸಿಕ್ಕಿದ ಮರ ಗಿಡಗಳಿಗೆ ಬಂಡೆ ಕಲ್ಲುಗಳಿಗೆ ನಮಸ್ಕಾರ ಏನಪ್ಪ ಇದು ಸಿಕ್ಕಿದ ಕಡೆ ನಮಸ್ಕರಿಸ್ತಾ ಇದೆಯಲ್ಲ ಅಂತ ಜನ ಕೇಳಿದಾಗ ಆಚಾರ್ಯರು ಉತ್ತರಿಸಿದರು ನನ್ನ ಪ್ರೀತಿಯ ಭಗವಂತ ಇಲ್ಲೆಲ್ಲ ಕಾಣಿಸ್ತಾ ಇದ್ದಾನೆ ಇಷ್ಟ ದೈವ ಈ ಬಂಡೆಕಲ್ಲಿನಲ್ಲಿ ಈ ಮರ ಗಿಡಗಳಲ್ಲಿ ಭಗವಂತನನ್ನು ಕಾಣ್ತಾ ಇದೆ ಎಲ್ಲರಲ್ಲಿಯೂ ಎಲ್ಲ ಕಡೆಗಳಲ್ಲಿಯೂ ಕೂಡ ಭಗವಂತನನ್ನು ಕಾಣುವ ಮಹಾಯೋಗಿಗಳು ಅವರಿಗೇನು ಪ್ರತಿಮೆಯ ಅಗತ್ಯವಿಲ್ಲ ಸರ್ವತ್ರ ವಿಜಿತಾತ್ಮನ ಅಂತ ಪ್ರತಿಮಾಸು ಅಪ್ರಬುದ್ಧನ ಭಗವಂತನನ್ನು ಎಲ್ಲ ಕಡೆ ಕಾಣುವ ಸಾಮರ್ಥ್ಯ ಇಲ್ಲದ ಸಾಮಾನ್ಯ ಜನರಿಗೆ ಪ್ರತಿಭೆ ಜ್ಞಾನಿಗಳಿಗೆ ಸರ್ವತ್ರ ಎಲ್ಲ ಕಡೆ ಭಗವಂತನನ್ನು ಕಾಣುವ ಅವರಿಗೇನು ಪ್ರತಿಷ್ಠೆ ಮಾಡಿ ಕೃಷ್ಣ ಪ್ರತಿಷ್ಠೆ ಮಾಡಿ ಅದರಿಂದ ಲಾಭ ಪಡೆಯಬೇಕಾಗಿಲ್ಲ ಅವರ ಹೃದಯದಲ್ಲಿ ಕೃಷ್ಣ ಯಾವಾಗಲೂ ಪ್ರತಿಷ್ಠಿತ ಚಿತ್ತಪ್ರಜ್ಞ ಅವರ ಹೃದಯದಲ್ಲಿ ಭಗವಂತ ಘಟ್ಟ ಗಟ್ಟಿಯಾಗಿ ನೆಲೆಸಿದ್ದಾರೆ ಅಲುಗಾಡುವುದೇ ಇಲ್ಲ ಆ ರೀತಿ ತಮ್ಮ ಹೃದಯದಲ್ಲಿ ಭಗವಂತನನ್ನು ಸ್ಥಾಪಿಸಿಕೊಂಡ ಆಚಾರ್ಯನಿಗೆ ಬೇರೆ ಪ್ರತಿಮೆಯ ಅಗತ್ಯವೇ ಇಲ್ಲ ಶಿಲಾಮಯ ಪ್ರತಿಮೆಯಲ್ಲ ಭಗವಂತನ ಚಿನ್ಮಯ ಪ್ರತಿಮೆಯನ್ನು ನಿರಂತರ ನೋಡ್ತಾ ಇದ್ದಾರೆ ಆದರೂ ಈ ಪ್ರತಿಷ್ಠೆ ಮಾಡಿದ್ದು ಅಚ್ಚಲ ದಯೋದಯ ಕೇವಲ ನಿರ್ಮಲ ಕರುಣೆ ಜನರ ಮೇಲೆ ಅನನ್ಯ ಶರಣಾತ್ಮನ ಅಂತ ಅನೇಕ ಭಕ್ತರಿದ್ದಾರೆ ಅವರಿಗೆ ಉದ್ಧಾರ ಆಗಬೇಕು ಅವರ ಕಲ್ಯಾಣ ಆಗಬೇಕು ಅದಕ್ಕೋಸ್ಕರ ಅವರೆಲ್ಲ ಆರಾಧನೆ ಮಾಡಿ ಇಷ್ಟಾರ್ಥ ಪಡೆಯಬೇಕು ಅದಕ್ಕೋಸ್ಕರ ಕೃಷ್ಣನ ಪ್ರತಿಮೆಯನ್ನು ಶ್ರೀಮದಾಚಾರ್ಯರು ತಮಗಾಗಿ ಅಲ್ಲ ನಮಗಾಗಿ ಎಲ್ಲ ವರ್ಗದ ಜನರಿಗಾಗಿ ಭಕ್ತರಿಗಾಗಿ ಮಾಡಿದ್ದಾರೆ ಅಂಥ ಕೃಷ್ಣನನ್ನು ಈಗಾಗಲೇ ನಮ್ಮ ಕಣ್ಣೀರು ಶ್ರೀಪಾದಂಗಳವರು ಹೇಳಿದಂತೆ ಸ್ಪರ್ಶನಾಥ್ ಭಗವತಃ ಅತಿಪಾವನಾತ್ ಸನ್ನಿಧಾನ ಪದತ ಆಚಾರ್ಯರು ಸ್ಪರ್ಶ ಮಾಡಿದ್ದೇ ತಡ ಅಲ್ಲಿ ಸನ್ನಿಧಾನ ಬಂತು ನಾವೆಲ್ಲ ಬ್ರಹ್ಮಕಲಶ ಮಾಡಿ ಸನ್ನಿಧಾನ ತುಂಬಿಸಬೇಕಾದ ಅಗತ್ಯವೇ ಇಲ್ಲ ಅವರ ಆಚಾರ್ಯರು ಎಷ್ಟು ಸನ್ನಿಧಾನ ಮೂಡಿಸಿದ್ದಾರೆ ಅದಕ್ಕಿಂತ ಹೆಚ್ಚಿನ ಸನ್ನಿಧಾನ ಮೂಡಿಸುವ ಶಕ್ತಿಯು ನಮಗಿಲ್ಲ ಅದಕ್ಕೋಸ್ಕರ ತಿರುಪತಿಯ ಶ್ರೀನಿವಾಸ ದೇವರು ಬದರಿಯ ನಾರಾಯಣ ಉಡುಪಿಯ ಕೃಷ್ಣ ಸ್ವಯಂ ವ್ಯಕ್ತ ಅಲ್ಲಿ ಏನು ಯಾವ ಬ್ರಹ್ಮಕಲಶಾಭಿಷೇಕ ಆವಾಹನೆ ಏನು ಬೇಕಾಗಿಲ್ಲ ಸ್ವಯಂ ಭಗವಂತ ಅಲ್ಲಿದ್ದಾರೆ ತಿರುಪತಿಯಲ್ಲಿದ್ದಾರೆ ಶ್ರೀರಂಗದಲ್ಲಿದ್ದಾರೆ ಬದರಿಯಲ್ಲಿದ್ದಾರೆ ಉಡುಪಿಯಲ್ಲಿದ್ದಾರೆ ಅಂತಹ ಅಲ್ಲಿಯ ನಾವು ಬ್ರಹ್ಮಕಲಶ ಮಾಡುವುದು ಅಲ್ಲಿ ಸನ್ನಿಧಾನ ಹೆಚ್ಚು ಮಾಡಲಿಕ್ಕಲ್ಲ ನಮ್ಮ ಉದ್ದೇಶ ಭಗವಂತನ ಅನುಗ್ರಹ ನಮ್ಮ ಮೇಲೆ ಬರಲಿ ನಮಗಿನ್ನು ಹೆಚ್ಚು ಅನುಗ್ರಹ ಬರಲಿ ಪ್ರಮೋದ ಮಧ್ವರಾಜರು ಹೇಳಿದಂತೆ ದೇಶಕ್ಕೆ ಸುಭಿಕ್ಷೆ ಬರಲಿ ಸಮೃದ್ಧಿಯಾಗಲಿ ಅದಕ್ಕೋಸ್ಕರ ಭಗವಂತನನ್ನು ಒಲಿಸಲು ಅವನ ಅನುಗ್ರಹವನ್ನು ಪಡೆಯಲು ಇಂಥ ಬ್ರಹ್ಮಕಲಶೋತ್ಸವ ಅಲ್ಲಿ ಸದ್ಧಜ್ಞಾನ ಸನ್ನಿಧಾನ ಹೆಚ್ಚಿಸಲಲ್ಲ ನಮ್ಮಲ್ಲೆಲ್ಲ ಭಗವಂತನ ಸನ್ನಿಧಾನ ಹೆಚ್ಚಾಗಬೇಕು ಅವನು ನಮ್ಮೊಳಗೆ ಅವನ ಭಕ್ತಿ ಬೆಳೆಯಬೇಕು ಅವನ ಅನುಗ್ರಹ ನಾವು ಪಡೆಯಬೇಕು ಅದಕ್ಕೋಸ್ಕರ ಈ ಬ್ರಹ್ಮಕಲಶೋತ್ಸವ ಸಮಾಜಕ್ಕೆ ಲೋಕಕ್ಕೆ ದೇವರ ಅನುಗ್ರಹ ಚೆನ್ನಾಗಿ ಮೂಡಲಿ ವಿಶೇಷ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆಗೋಸ್ಕರ ಈ ಬ್ರಹ್ಮಕಲಶೋತ್ಸವ ಎಲ್ಲ ಭಕ್ತರ ಕೂಡುವಿಕೆಯಿಂದ ನಡೆಯುತ್ತಾ ಇದೆ ಈ ಸಮಿತಿಯ ಅಧ್ಯಕ್ಷರು ನಮ್ಮ ಪ್ರಮೋದ ಮಧ್ವರಾಜರೇ ಅವರೇ ಈ ಪ್ರತಿಷ್ಠಾಪನ ಸಮಿತಿಯ ಅಧ್ಯಕ್ಷರು ಕೃಷ್ಣನ ಮೇಲೆ ಅವರಿಗೆ ಅಂಥ ವಿಶಿಷ್ಟವಾದ ಭಕ್ತಿ ಇಡೀ ಕುಟುಂಬಕ್ಕೆ ಇದೆ ಅವರಿಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಆಗಿದ್ದಾರೆ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾ ಇದ್ದಾರೆ ಇವತ್ತು ಅವರು
ಪ್ರಾರಂಭದ ದಿನದಲ್ಲಿ ಮುಖ್ಯ ಅತಿಥಿಗಳಾಗಿ ಇವತ್ತು ಮಾತ್ರ ಅಂತಲ್ಲ ಐದು ದಿನವೂ ಕೂಡ ಅವಕಾಶ ಇದ್ದಾಗ ಅವರು ಬಂದೇ ಬರ್ತಾರೆ, ನಮ್ಮ ಜೊತೆಗೇ ಇದ್ದಾರೆ. ಅದಕ್ಕೋಸ್ಕರ ಮೊದಲನೇ ದಿವಸ ಅವರು ಆಗಮಿಸಿ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಐದು ದಿನಗಳ ಕಾರ್ಯಕ್ರಮ ಚೆನ್ನಾಗಿ ಆಗುವಂತೆ ಅವರದ್ದೆಲ್ಲ ರೀತಿಯ ಸಹಕಾರ ನಮ್ಮ ಜೊತೆಗೆ ಇದೆ. ಕೃಷ್ಣ ಅನುಗ್ರಹ ಕೂಡ ಅವರಿಗೆ ನಿರಂತರವಾಗಿ ದೊರೆಯುತ್ತಾ ಇದೆ, ದೊರೆಯಲಿ ಎಂಬುದಾಗಿ ಪ್ರಾರ್ಥಿಸಿ ಇವತ್ತಿನ ಪ್ರಾರಂಭದ ದಿನದಲ್ಲಿ ಕಾನೂನು ಶ್ರೀಗಳು ದ್ವಂದ್ವ ಮಠದ ಅಧಿಪತಿಗಳು, ಅದರಿಂದ ಏನು ಕಾರ್ಯ ಮಾಡಿದರು ನಮ್ಮ ಜೊತೆಗೆ ಅವರು ಇದ್ದಾರೆ. ನಾವಿಬ್ಬರೇ ಸೇರಿಯೇ ಮಾಡೋದು, ಪೇಜಾವರ ಮಠ, ಕಾಣಿಯೂರು ಮಠ, ದ್ವಂದ್ವ ಮಠ. ಅದರಿಂದ ಅವರಿಲ್ಲಿ ಆಗಮಿಸಿ ನಮ್ಮ ಈ ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಜೊತೆಗೆ ಸಹಭಾಗಿಯಾಗಿ ಇದ್ದು ನಮ್ಮಲ್ಲಿ ವಿಶೇಷ ಪ್ರೀತಿ ಅಭಿಮಾನ ಆತ್ಮೀಯತೆಯಿಂದ ನಮ್ಮ ಜೊತೆಗೆ ಅವರಿದ್ದಾರೆ. ಈಗ ಹೇಳಿದಂತೆ ನರಸಿಂಹದೇವರ ಆರಾಧಕರು ನರಸಿಂಹ ಸ್ಪರ ಪ್ರಾರ್ಥನೆ ಮಾಡಿದರೆ ಏನು ವಿಘ್ನಗಳಿದ್ದರೂ ಕೂಡ ಪರಿಹಾರ ಆಗುತ್ತೆ. ಅಂತಹ ನರಸಿಂಹ ಆರಾಧಕನಾದ ನಮ್ಮ ವಿದ್ಯಾವಲ್ಲಭ ತೀರ್ಥರು ಇವತ್ತು ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೇಯ ಪ್ರಾರ್ಥನೆ ಮಾಡಿದ್ದಾರೆ. ಅವರು ಹಿಂದಿನ ಪರ್ಯಾಯ ಪೀಠದ ಅಧಿಪತಿಗಳು ಆಗಿದ್ದಾರೆ. ಒಳ್ಳೆ ರೀತಿಯಿಂದ ಪರ್ಯಾಯ ನಡೆಸಿ ಎಲ್ಲರ ಮೆಚ್ಚುಗೆಯನ್ನು ಕೃಷ್ಣನ ಅನುಗ್ರಹವನ್ನು ಪಡೆದ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಗಳವರು ಇವತ್ತು ಆಗಮಿಸಿ ಈ ಕಾರ್ಯಕ್ರಮವನ್ನು ಸಾಂಗಗೊಳಿಸಿದ್ದಾರೆ. ಅವರನ್ನು ಅಭಿನಂದಿಸಿ ಪ್ರಮೋದ ಮಧ್ವರಾಜರಿಗೂ ವಿಶೇಷವಾದ ಕೃಷ್ಣ ಅನುಗ್ರಹವನ್ನು ಕೋರಿ ಎಲ್ಲ ಭಕ್ತರು ಕೂಡ ಮುಂದಿನ ಐದು ದಿನಗಳಲ್ಲಿ ಸಹಕರಿಸಬೇಕು ಎಂಬುದಾಗಿ, ಎಲ್ಲರೂ ಕೃಷ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂಬುದಾಗಿ ಕೇಳಿಕೊಂಡು ನಮ್ಮ ಇವತ್ತಿನ ಉಪನ್ಯಾಸಕರು ಒಳ್ಳೆ ಕೃಷ್ಣ ಬಹಳ ಕನ್ನಡ ಹಾಡು ಸಂಸ್ಕೃತ ಹಾಡು ಚೆನ್ನಾಗಿ ಹಾಡಿಕೊಂಡು ಒಳ್ಳೆಯ ರಸವತ್ತಾಗಿ ಭಕ್ತಿ ಪ್ರಚೋದಕವಾಗಿ ರಸವತ್ತವಾಗಿ ಮನಸ್ಸಿಗೂ ಹೃದಯಕ್ಕೂ ರಂಜಕವಾಗುವ ರೀತಿಯಲ್ಲಿ ಪ್ರವಚನ ಮಾಡುವ ನಮ್ಮ ವೆಂಕಟ ನರಸಿಂಹಾಚಾರ್ಯರು ಕೂಡ ಇವತ್ತು ಆಗಮಿಸಿ ಪ್ರವಚನ ನಡೆಸಲಿದ್ದಾರೆ. ಅವರಿಗೂ ಕೃಷ್ಣ ಅನುಗ್ರಹಿಸಲಿ. ನಮ್ಮ ವಿದ್ಯಾತ್ಮ ತೀರ್ಥ ಸ್ವಾಮೀಜಿಯವರು ಈ ಸಂದರ್ಭದಲ್ಲಿ ಆಗಮಿಸಿ ಇಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರು ಉತ್ತರ ಭಾರತದ ನಮ್ಮ ಪ್ರತಿನಿಧಿಗಳು, ನಮ್ಮ ಎಲ್ಲ ಉಡುಪಿಯ ಪ್ರತಿನಿಧಿಗಳು, ಕೃಷ್ಣನ ಭಕ್ತಿಯ ಪ್ರಸಾರ ಶ್ರೀಮದಾಚಾರ್ಯರ ಸಿದ್ಧಾಂತದ ಪ್ರಸಾರದ ರಾಯಭಾರಿಯಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಮುಂದಿನ ಎಲ್ಲ ಕಾರ್ಯಕ್ರಮ ಎಲ್ಲರ ಒಂದು ಸಹಕಾರದಿಂದ ಚೆನ್ನಾಗಿ ನಡೆಯಲಿ ಎಂಬುದಾಗಿ ಆಶಿಸುತ್ತೇನೆ.